श्री गुरुभ्यो नमः परम गुरुभ्यो नमः पदवाक्य प्रमाणज्ञं मध्वरातं तपोनिधिं गोविंद पंडितं वंदे गोविंद पद तल्लजं नाना शास्त्रांध संदर्शं वेदांताब्ध प्रदेशिकं नारायण सुतं वंदे गोविंद गुरुमादरात् धन्यावयं गोविदो वाक्यकुंभात् शास्त्रामृतं वेदवाद्ये प्रगृह्य पानोत्सवास्तस्य पन्थानमाप्ताः श्रद्धा पुष्पं प्रार्पयामो अत्र भक्त्या। वेदिके मेले ನಡೆದಿರತಕ್ಕಂತ ಎಲ್ಲ ಕಿರಿಯ ಚೇತನಗಳಿಗೆ ವಂದಿಸುತ್ತ, ಕಿರಿಯ ಚೇತನಗಳಿಗೂ ಮುಂದೆ ಇರತಕ್ಕಂತ ಹಾಗೂ ಪೋಷಕರಿಗೂ ಸಹ ಅಭಿನಂದನೆಗಳನ್ನು ಸಲ್ಲಿಸುತ್ತ, ನನ್ನ ಅನಿಸಿಕೆ ಅಂದರೆ ಇದು ನನ್ನೊಬ್ಬನದೇ ಅಲ್ಲ, ನಮ್ಮೆಲ್ಲ ನಾಲ್ಕು ಜನ ತೀರ್ಪುಗಾರರ ಅನಿಸಿಕೆ. ಅನಿವಾರ್ಯ ಕಾರಣದಿಂದಾಗಿ ಅವರು ಹೊರಡಬೇಕಾಗಿ ಬಂದಾದ್ದರಿಂದ ಈ ಒಂದು ಜವಾಬ್ದಾರಿ ನನ್ನ ಮೇಲಿದೆ. ಇದೊಂದು ಅಭೂತಪೂರ್ವ ರೋಚಕವಾದ ಒಂದು ಸ್ಥಿತಿಯನ್ನು ನಾವು ಅನುಭವಿಸ್ತಾ ಇದ್ದೀವಿ. ಬೆಳಗ್ಗೆಯಿಂದ ಬಂದಾಗಿನಿಂದ ಒಳಗಡೆ ಕಾಲಿಟ್ಟಾಗಿಂದ ಇದರ ಒಂದು ವಿನ್ಯಾಸ ನೋಡಿಯೇ ಮೈ ಜುಮ್ ಅಂತು ನನಗೆ. ಒಂದೇ ಸತಿ ಬರ್ತಿದ್ದಂಗೆ ಕಾರಲ್ಲಿ ಒಳಗೆ ವಾ ಅಂದಂಗಾಯ್ತು. ನಮ್ಮ ಸುವೀರ್ ಅವರು ಹೇಳಿದ್ರು, ಬನ್ನಿ ಇನ್ನೂ ಒಳಗೆ ಇನ್ನೂ ವಾ ವಾ ಅಂತೀರ. ಅದು ಈಗಲೂ ಇಲ್ಲಿವರೆಗೂ ಆ ವಾ ವಾ ನಡೀತಾನೆ ಇದೆ. ಯಾಕೆ ಅಂತಂದರೆ ಇದೊಂದು ಇದು ನಿಜವೋ ಇದು ಏನಿದು ನಡೀತಿರುವುದು ಈ ಹಳ್ಳಿಯಲ್ಲಿ? ಪಟ್ಟಣದಲ್ಲಿ ಬಿಡಿ, ಬೇಕಾದಷ್ಟು ನಡೆಯುತ್ತೆ ರಂಗಿನಾಟಗಳು, ಬೇಕಾದಷ್ಟು ಚಮತ್ಕಾರಗಳು, ಬುದ್ಧಿವಂತರು ಬೇಕಾದಷ್ಟು ಈಗ ಸ್ಪರ್ಧೆಗಳು. ಆದರೆ ಹಳ್ಳಿಯಲ್ಲಿ ಭಗವದ್ಗೀತೆ ನಮ್ಮ ಜೀವನಕ್ಕೆ ಒಂದು ದೊಡ್ಡ ಅಡಿಗಲ್ಲ. ಇದನ್ನು ಈ ಹಳ್ಳಿಯಲ್ಲಿ ಈ 18 ಇವತ್ತು ಏನಿಲ್ಲ ಅಂದ್ರೆ ಒಂದು 22 ಶಾಲೆಗಳು ಬಂದು ಭಾಗವಹಿಸಿವೆ. ಇದು ಹೊಸದಾಗಿ ಸೇರ್ಪಡೆ ಮಾಡ್ತಾ ಇದ್ವಿ ನಾವು. ಯಾವ ಸ್ಕೂಲು ಅಂತ ಕೇಳಿ, ಹೆಸರು ಕೇಳಿ, ತಕ್ಷಣ ಆನ್ ದ ಸ್ಪಾಟ್ ರಿಜಿಸ್ಟ್ರೇಷನ್. ಅಂಥ ಮಕ್ಕಳುಗಳು ಸಹ ಬಂದು ಅದ್ಭುತವಾದ ಪ್ರತಿಭೆಗಳು ಇರಲಿ. ಅಲ್ಪಪ್ರಾಣ ಮಹಾಪ್ರಾಣ ದೀರ್ಘ ಹ್ರಸ್ವ ಅದೆಲ್ಲ ಆಗುತ್ತೆ ಹೆಚ್ಚು ಕಮ್ಮಿ ಕಲಿಯುವಾಗ. ಈಗ ನಡಿಬೇಕಾದ್ರೆ ಬೀಳಲೇಬೇಕಲ್ಲ, ಎಡವದೇನೆ ನಾವು ನಿಂತ್ಕೊಂಡು ನಡೆಯೋಕ್ಕಾಗತ್ತಾ? ಆದರೂ ಮಕ್ಕಳ ಉತ್ಸಾಹ, ಪೋಷಕರ ಆ ಒಂದು ಎಂಥೂಸಿಯಾಸಮ್ ಅಂತೀವ ನಾವು, ಅವರೆಲ್ಲರಿಗೂ ಸಹ ಅಭಿನಂದನೆ ಸಲ್ಲಿಸಲೇಬೇಕು. ಬಹಳ ಅದ್ಭುತ. ನಿಮ್ಮೆಲ್ಲರಿಗಾಗಿ, ಪೋಷಕರಿಗಾಗಿ, ಎಲ್ಲರಿಗಾಗಿ ಇದನ್ನು ನಡೆಸುವ ಕಾರ್ಯಕ್ರಮ ಆಯೋಜಿಸಿರುವ ಈ ಸಂಸ್ಥೆಗಳಿಗೆ ಒಂದು ದೊಡ್ಡ ಚಪಾಳೆಗಳು. ಇದು ಸಾಮಾನ್ಯವಾದದ್ದಲ್ಲ. ಇದು ಬೀಜ ಕ್ಷೇಪ ಆಗಬೇಕಾದ್ರೆ ಇದೆ ಜೀವನದಲ್ಲಿ ಅದ್ಭುತವಾದ ನಮ್ಮ ಅನುಭವಗಳಿಗೆ ಬೀಜ ಆಗಬೇಕಾದ್ದು ಭಗವದ್ಗೀತೆ. ಅದರಲ್ಲಿ ಇದೊಂದು ಅದ್ಭುತವಾದ ಪ್ರತಿಭೆಗಳು ಇಲ್ಲಿ. ನಮ್ಮ ಆಯುರ್ವೇದದಲ್ಲೂ ಒಂದು ಮಾತಿದೆ, ಮತ್ತೆ ಶಾಸ್ತ್ರದಲ್ಲೂ ಪುರಾಣಗಳಲ್ಲೂ ಬರುತ್ತೆ ಈ ಮಾತು, ಯಾರೂ ವ್ಯರ್ಥರಲ್ಲ ಇಲ್ಲಿ. ಈ ಲೋಕದಲ್ಲಿ ಭಗವಂತನ ಸೃಷ್ಟಿಯಲ್ಲಿ ಯಾವುದೂ ವ್ಯರ್ಥವಲ್ಲ. ಅಮಂತ್ರಮಕ್ಷರಂ ನಾಸ್ತಿ, ನಾಸ್ತಿ ಮೂಲಂ ಅನೌಷಧಂ, ಅಯೋಗ್ಯ ಪುರುಷೋ ನಾಸ್ತಿ, ಯೋಜಕಾಹ ತತ್ರ ದುರ್ಲಭ. ಮಂತ್ರವಲ್ಲದ ಅಕ್ಷರ ಯಾವುದೂ ಇಲ್ಲ. ಅಕಾರದಿಂದ ಶಕಾರ ತನಕ ಎಲ್ಲವೂ ಮಂತ್ರವೇ. ನಾಸ್ತಿ ಮೂಲಂ ಅನೌಷಧಂ, ಪ್ರತಿಯೊಂದು ಗಿಡ ಮೂಲಿಕೆಯೂ ಸಹ, ಒಂದು ಹುಲ್ಲು ಸಹ, ಹುಲ್ಲಿನ ಬೆಲೆ ಈಗ ಗೊತ್ತಾಗ್ತಿದೆ ಬೇರೆಯವ್ರಿಗೆ, ಏ ಅದೇನು ಹುಲ್ಲು ಅಂತೀನೋ. ಆ ಹುಲ್ಲನ್ನೇ ಈಗ ಮಾಲ್ಗಳಲ್ಲಿ ರಸ ಮಾಡಿಬಿಟ್ಟು ಅದನ್ನು ಕೊಟ್ಬಿಟ್ಟು ಗ್ರಾಸ್ ಜ್ಯೂಸ್ ಅಂತ ಅಂದ್ಬಿಟ್ಟು, ವೀಟ್ ಗ್ರಾಸ್ ಜ್ಯೂಸ್ ಅಂದ್ಬಿಟ್ಟು ಅದಕ್ಕೊಂದು 300 ರೂಪಾಯಿ 10 ml 20 ml ಅಂದರೆ ಅದರ ಪ್ರಭಾವ ಒಂದು ನಾಸ್ತಿ ಮೂಲಂ ಅನೌಷಧಂ. ಔಷಧಿ ಕೂಡ ನಮಗೆ ಗೊತ್ತಿಲ್ಲದೆ ಇರ್ಬೋದು, ಆದರೆ ಪ್ರತಿಯೊಂದು ಭಗವಂತನ ಸೃಷ್ಟಿಯಲ್ಲಿ ಇರುವ ಗಿಡಮೂಲಿಕೆಗಳು ಎಲ್ಲವೂ ಔಷಧ ಗುಣಗಳಿವೆ. ಅಯೋಗ್ಯ ಪುರುಷೋ ನಾಸ್ತಿ, ಯಾರೂ ಅಯೋಗ್ಯರಲ್ಲ ಭಗವಂತನ ಸೃಷ್ಟಿಯಲ್ಲಿ. ಪ್ರತಿಯೊಂದು ಮಕ್ಕಳಲ್ಲೂ ಸಹ ಒಂದಲ್ಲ ಒಂದು ಟ್ಯಾಲೆಂಟ್ ಇದ್ದೇ ಇರುತ್ತೆ. ಆದರೆ ಯಾವುದು ನಮಗೆ ಕಡಿಮೆ ಆಗಿರುವುದಿಲ್ಲ ಅಂದರೆ ಯೋಜಕಾಹ ತತ್ರ ದುರ್ಲಭ. ಅದನ್ನೆಲ್ಲ ಒಟ್ಟಿಗೆ ತರಿಸಿ ಕಂಡುಹಿಡಿದು
ಅದನ್ನ ಸ್ಟೇಜ್ ಮೇಲೆ ತರೋದಿದೆಯಲ್ಲ ಲೈಮ್ ಲೈಟ್ ಟು ಬ್ರಿಂಗ್ ಇಟ್ ಟು ಲೈಮ್ ಲೈಟ್ ದಟ್ ಈಸ್ ಲ್ಯಾಕಿಂಗ್. ಆದರೆ ಅದು ಲ್ಯಾಕಿಂಗ್ ಅಲ್ಲ ಅನ್ನೋದು ಈ ವಿದ್ಯಾಸಂಸ್ಥೆ ಪ್ರೂವ್ ಮಾಡಿದೆ. ಇಲ್ಲ, ಇಂತಹ ಸಂಸ್ಥೆಗಳೇ ಪ್ರತಿಯೊಂದು ಮಕ್ಕಳಲ್ಲಿ ಇರ್ತಕ್ಕಂಥ ಅದ್ಭುತ ಪ್ರತಿಭೆಗಳನ್ನು ಹೊರತಂದು ಅದನ್ನು ಜಗತ್ತಿಗೆ ಜಗತ್ ಜಾಹೀರು ಮಾಡ್ತಾ ಇದೆ. ಅದು ಈ ಹಳ್ಳಿಯಲ್ಲಿ. ಇದು ಬಹಳ ನಮ್ಮೆಲ್ಲರ ತೀರ್ಪುಗಾರರ ಒಂದು ಅಭಿಪ್ರಾಯ, ಒಕ್ಕರಲ್ಲಿನ ಅಭಿಪ್ರಾಯ. ಆದರೂ ಒಂದು ಎರಡು ಪ್ರಸಂಗಗಳನ್ನು ನಾವು ನಮ್ಮ ಅನುಭವದಿಂದ ಹೇಳಲೇಬೇಕು. ಇಲ್ಲಿ ಒಬ್ಬ ಹುಡುಗ, ಅದ್ಭುತ ಹುಡುಗ, ಆತನ ಅಲ್ಪಪ್ರಾಣ ಮಹಾಪ್ರಾಣ ಎಲ್ಲವೂ ಅದ್ಭುತವಾಗಿ ಬಂತು. ಆ ಹುಡುಗ ಪ್ರಣವ್ ಯಜ್ಞಪತಿ ಭಟ್ ಅಂತ, ಆತ ಕಾವೇರಿ ಪಬ್ಲಿಕ್ ಸ್ಕೂಲಿಂದ ಬಂದಿದ್ದ. ಬಹಳ ಅದ್ಭುತವಾದ ಪ್ರತಿಭೆ. ಎಲ್ಲರೂ ಅವನಿಗೆ ಒಂದು ಚಪ್ಪಾಳೆ ಹಾಕಿ ನಮ್ಮನ್ನೇ ಬೆರಗು ಮಾಡ್ತು. ಅಲ್ಪಪ್ರಾಣ ಮಹಾಪ್ರಾಣ ಎಷ್ಟು ಚೆನ್ನಾಗಿ ಆ ವಿಸರ್ಗ ಮತ್ತೆ ಆ ವಿಸರ್ಗದಲ್ಲಿ ಬರ್ತಕ್ಕಂಥ ಆ ರೇಖವನ್ನು ಅದ್ಭುತವಾಗಿ ಹೇಳ್ತಿದ್ದ. ಸೊ ಇದು ಬಹಳ ಅದ್ಭುತವಾದ ಪ್ರತಿಭೆ. ಪ್ರೈಸ್ಗಳೆಲ್ಲ ಹೇಳ್ತಾರೆ ಬೇರೆ ಯಾರ್ಯಾರು ಏನೇನು ಅಂತ. ನಾನು ಬರೀ ಕೆಲವೊಂದು ನಮ್ಮ ಅನುಭವಗಳನ್ನು ಹೇಳ್ತಾ ಇದ್ದೆ. ಆಮೇಲೆ ಮತ್ತೊಬ್ಬ ಹುಡುಗ ಹರ್ಷವರ್ಧನ ಅಂತ ಹುಡುಗ, ಆತ ವಿದ್ಯಾಶ್ರೀ ಸಂಸ್ಥೆ ಸಾತನೂರು, ಆತ ಗುರುಕುಲದಲ್ಲಿ ಬೆಳೆದು ಬಂದವನು, ಪ್ರಭುದೇವಿ ಗುರುಕುಲ ಹರಿಹರಪುರದಲ್ಲಿ. ಕೊನೆಗೊಂದು ನಮಗೆ ಇನ್ನೂ ಆಶ್ಚರ್ಯವಾಗುವಂತೆ ಅವರೋಹಣದಲ್ಲಿ ಬೀಳ್ತೀವಿ ನಾನು ಅಂತ. ಅನುಲೋಮ ವಿಲೋಮ, ನಾನು ಹಿಂದಿಂದ ಈಗ ನೀವೇನು 18 ಶ್ಲೋಕಗಳು ಕೊಟ್ಟಿದ್ದೀರ, ನಾನು ಹಿಂದಿಂದ ಹೇಳ್ಕೊಂಡು ಬರ್ತೀನಿ ಅಂತ ಪಾಪ ಕೊನೆವರೆಗೂ ಕೂತಿದ್ದು ನಮ್ಮ ಮುಂದೆ ಹೇಳದ. ಸೊ ಇದೆಲ್ಲ ಬಹಳ ಅದ್ಭುತ ಪ್ರತಿಭೆಗಳು, ಇಂತಹ ಪ್ರತಿಭೆಗಳು. ಮತ್ತೆ ನಮ್ಮ ಕಿರಿಯ ಒಂದು ವರ್ಗದಲ್ಲಿ ರಾಮಚಂದ್ರ ಅಂತ ಒಂದು ಹುಡುಗ, ಕೇವಲ ಮೊದಲನೇ ಕ್ಲಾಸ್ ಅಂತ. ನಾನು ಯಾಕಂದ್ರೆ ನಾವಿರಲಿಲ್ಲ ಅಲ್ಲಿ, ನಾನಿರಲಿಲ್ಲ, ಅವರು ಹೇಳಿದ ಒಂದು ಅನುಭವ. ಅದ್ಭುತವಾಗಿ ಇದ್ದಾನ ಹುಡುಗ ರಾಮಚಂದ್ರ. ಓಕೆ, ನಿಂತುಕೊಳ್ಳಪ್ಪ. ಅದ್ಭುತ ಪ್ರತಿಭೆ. ಭಗವಂತನ ಸೃಷ್ಟಿಗೆ ಒಂದು ಜಯಕಾರ ಹಾಕಲಿಬೇಕು. ಬೆಳೆಯುವ ಬೆಳೆಯು ಮೊಳಕೆಯಲ್ಲಿ ಕಾಣಿಸ್ತು. ಇಂತಹ ಪ್ರತಿಭೆಗಳನ್ನು ಗುರುತಿಸಿ ಅದನ್ನು ಮುಂದೆ ತರುವ ಒಂದು ಪ್ರಯತ್ನ ಈ ವಿದ್ಯಾಸಂಸ್ಥೆ ಮಾಡ್ತಿದ್ಯಲ್ಲ, ಮಾನವ ವಿದ್ಯಾಸಂಸ್ಥೆ ಮತ್ತು ಹಾಗೂ ಬನ್ನಂಜೆ ಶಿಷ್ಯವೃತ್ತದ ನಮ್ಮ ರೂವಾರಿಯಾಗಿ ಶ್ರೀಯುತ ಸುಧೀರ್ ಅವರು.